ಸರಿಸುಮಾರು 30 ವರ್ಷದ ಹಿಂದೆ ನಮ್ಮ ಮಾತೃಸಂಸ್ಥೆ ಆಗಿರತಕ್ಕಂತ ನಾಡದೋಣಿ ಮೈದೂರು ವಾಲೆ ಇದರ ವತಿಯಿಂದ ಮರವಂತೆಯಿಂದ ಶಿರೂರು ತನಕ ಎಲ್ಲ ಮೀನುಗಾರರು ಒಟ್ಟು ಸೇರಿ ಹೋರಾಟದ ಫಲವಾಗಿ ಈ ಕೊಡೇರಿ ಕಿರುಬಂದರು ನಿರ್ಮಾಣ ಆಗ್ತಾ ಇದೆ ಅದರ ಸದುಪಯೋಗವನ್ನು ನಾವು 2 ವರ್ಷದಿಂದ ಇಲ್ಲಿ ಮಾಡ್ತಾ ಬಂದಿರುತ್ತೇವೆ ಹಾಗೆ ಕಳೆದ ವರ್ಷ ಆಗಸ್ಟ್ 16 ರಂದು ಕೂಡ ಇಲ್ಲಿ ಸಾಗಶ್ರೀ ಎಂಬ ರಾಣಿಬಲಿ ಜೋಡಿಯಲ್ಲಿ ಕೂಡ ಅವಾರ್ಡಕ್ಕೆ ಸಂಭವಿಸಿ 4 ಜನ ಮೃತರಾಗಿರುತ್ತಾರೆ ಇದು ಯಾಕೆ ನಾನು ಪ್ರಥಮವಾಗಿ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ 400 ಮೀಟರ್ ಬ್ರೇಕ್ ವಾಟರ್ ಈಗಾಗಲೇ ಮುಕ್ತಾಯ ಹಂತದಲ್ಲಿ ಈ ಚಾರಲ್ಲ ಒಳಗಡೆ ಡ್ರಜ್ಜಿಂಗ್ ಕೂಡ ಆಗಬೇಕಾಗಿದೆ ತದನಂತರ 2015 ಇಸ್ವಿಯಲ್ಲಿ ಪುನರಾಮದ ಈ ಬಳೆಗೆ ಹೊಸ ಫಸ್ಟ್ ಹಂತದಲ್ಲಿ 2015 ಇಸ್ವಿಯಲ್ಲಿ 30 ಕೋಟಿ ಸ್ಯಾಂಕ್ಷನ್ ಆಗಿರುತ್ತೆ ಆ ನಂತರ ಆ ಕೆಲಸ ಮುಗಿದ ನಂತರ ಪುನಃ 2015 ಇಸ್ವಿಯಲ್ಲಿ 33 ಕೋಟಿ ಸ್ಯಾಂಕ್ಷನ್ ಆಗಿದೆ ಆ ಇದರಲ್ಲಿ ಮತ್ತೆ ಪುನಃ ಈ ಹೊಳೆ ಡ್ರಜ್ಜಿಂಗ್ ಆಗಲಿ ಕೂಡ ಬಾಕಿ ಈ ಡ್ರಜ್ಜಿಂಗ್ ಆಗದೇ ಇದ್ದರೆ ಇಂತ ಅನಾಹುತಗಳು ಮರುಕಳಿಸುತ್ತೆ ಇದೊಂದು ವಿಷಾದಕ ಇದೆಲ್ಲವನ್ನು ಹೇಳಿ ಹೊಸ ಈ ಸಮಸ್ಯೆ ಮತ್ತು ಈಗಾಗಲೇ ನಾವೇನು ಈ ಹರಾಜು ಪ್ರಾಂಗಣದಲ್ಲಿ ನಾವು ಕೂತ್ಕೊಂಡು ಏನು ಪ್ರಶ್ನೆ ಇಟ್ಟು ನಡೆಸ್ತಾ ಇದ್ದೇವೆ ಈ ಹರಾಜು ಈ ಮೀನು ಖಾಲಿ ಮಾಡೋ ಜಟ್ಟಿ ನಿಮ್ಮ ತಮಗೆ ಗಮನಕ್ಕೆ ಕೂಡ ನಾನು ಈಗಾಗಲೇ ತಂದಿದ್ದೇನೆ ಅದು ಕೂಡ ಬಹಳ ಎತ್ತರವಾಗಿ ನಮಗೆ ಮೀನು ಖಾಲಿ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಈ ಜಟ್ಟಿಯ ಉತ್ತರ ಮತ್ತು ದಕ್ಷಿಣ ಸೈಡಲ್ಲಿ ಕೂಡ ಒಂದು 100 ಮೀಟರ್ ಉದ್ದಕ್ಕೆ ಜಾಗವನ್ನು ಸಮತಟ್ಟು ಮಾಡಿ ಕೊಡುವಂತೆ ಈಗಾಗಲೇ ಸಂಬಂಧಪಟ್ಟ ಸರ್ಕಾರದ ಜನಪ್ರತಿನಿಧಿಗಳಾಗಿರಬಹುದು ಅಧಿಕಾರಿಗಳಾಗಿರಬಹುದು ಸರಿಸುಮಾರು 1 ವರ್ಷಕ್ಕಿಂತನೂ ಮಿಕ್ಕಿ ನಾವು ಮನವಿ ಕೊಟ್ಟದ್ರೂ ಕೂಡ ಇಲ್ಲಿ ತನಕ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಲಿಲ್ಲ ಹೊಸ ನಮ್ಮ ಎಲ್ಲ ಮನವಿಗಳನ್ನು ಜನಪ್ರತಿನಿಧಿಗಳಾಗಿರಬಹುದು ಅಧಿಕಾರಿಗಳಾಗಿರಬಹುದು ನಿರ್ಲಕ್ಷ್ಯ ಮಾಡುವುದು ವಿಷಾದನೀಯ ಮತ್ತೆ ಈಗಾಗಲೇ ಹೊಸ ಈ ನಾವು ಈ ಎಲ್ಲ ಸಮಸ್ಯೆಗಳನ್ನು ಮನಗೊಂಡು ಅತಿ ಶೀಘ್ರವಾಗಿ ಪರಿಹರಿಸುವಂತೆ ಎಷ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಒತ್ತಡ ಹಾಕಿದರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಈಗಾಗಲೇ ಕಳೆದ ಸುಮಾರು 2 ತಿಂಗಳ ಹಿಂದೆ ನಾವು ಪ್ರತಿಭಟನೆಗೆ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿದಾಗ ಆಗ ಪವರ್ ಸಪ್ಲೈ ಕೂಡ ಕೊಟ್ಟು ತದನಂತರ ಟಾಯ್ಲೆಟ್ ಬಾತ್ರೂಮ್ ಕಟ್ಟಲಿ ಕೂಡ ಚಾಲನೆ ಕೊಟ್ಟಾಗಲೇ ಹೊಸ ಯಾರೋ ಕಿಡಿಗೇಡಿಗಳು ನೈಟ್ ಅಲ್ಲಿ ಬಂದು ಕೂಡ ಅದನ್ನು ಕೂಡ ಒಡೆದು ಹಾಕಿದ್ರು ಆದರೂ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೂಡ ಜಾರಿಯಾಗಲಿಲ್ಲ ಹಾಗೆ ಇನ್ನು ಮುಂದೆ ಕೂಡ ಆ ಬ್ರೇಕ್ ಔಟ್ ಏನಿಗಾಗಲೇ 400 ಮೀಟರ್ ಮುಕ್ತಾಯವಾಗಿದೆ ಅದು ಕೂಡ ಮುಂದರಿಬೇಕು ಮುಂದರಿದೇ ಇದ್ದರೆ ಇನ್ನೂ ಆಗಿದಾಗ ಅನಾಹುತ ಆಗುವ ಸಾಧ್ಯತೆ ಕೂಡ ಇದೆ ಹಾಗೆ ಇವತ್ತು ಕೂಡ ನಾವು 17ನೇ ತಾರೀಕು ಏನು ಬೃಹತ್ ಮೀನುಗಾರರ ಪ್ರತಿಭಟನೆ ಮಾಡುವುದನ್ನು ಕೂಡ ನಾವು ನಿಶ್ಚಯ ಮಾಡಿರುತ್ತೇವೆ ಒಂದು ದಿನದ ರಜೆ ಘೋಷಣೆ ಮಾಡಿ ಎಲ್ಲರೂ ಕೂಡ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಸಾಂಕೇತವಾಗಿ ಏನು ಕೋವಿಡ್ ಏನಿದೆ ಅದರ ನಿಯಮ ಅನುಸಾರವಾಗಿ ಅದೇನು ಉಲ್ಲಂಘನೆ ಕಾನೂನು ಉಲ್ಲಂಘನೆ ಆಗದೇ ರೀತಿಯಲ್ಲಿ ಕೂಡ ನಾವು ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದೇವೆ ಇದನ್ನು ಮನಗಂಡ ಶಾಸಕರು ಈಗಾಗಲೇ ಹೊಸ ಕಾಲವೇ ಈಗಾಗಲೇ ಈ ಸ್ಥಳಕ್ಕೆ ಆಗಮಿಸಿದ್ದಾರೆ ಆಗಮಿಸಿ ನಮ್ಮ ಕೂಡ ಒಂದು ಅಲ್ಲಿ ಈಗಾಗಲೇ ಸಭೆ ನಡೆಸಿ ನಾವು ಈ ಎಲ್ಲ ಕೆಲಸ ಕಾರ್ಯವನ್ನು ಚಾಲನೆ ಕೊಡ್ತೇವೆ ಎಂದು ಕೂಡ ಹೇಳಿದ್ದಾರೆ ಆದರೆ ಇಂತ ಭರವಸೆ ಕೂಡ ಹಿಂದೆ ಈ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರೋದು ಜನಪ್ರತಿನಿಧಿಗಳು ಹಾಗೆ ಇಲ್ಲಿಂದ ಮೀನುಗಾರಿಕಾ ಮಿನಿಸ್ಟರ್ ಆಗಿರೋರೆಲ್ಲ ಬಂದವರು ಕೂಡ ಒಂದು ವರ್ಷದಿಂದ ಹಿಂದೆನೂ ಕೂಡ ಕೊಡ್ತಾ ಬಂದಿದ್ದ ಆದರೆ ಇಲ್ಲಿ ತನಕ ಯಾವುದೇ ಕೆಲಸ ಆಗದೆ ಇರೋದು ಕೂಡ ನಮಗೆ ಬಹಳ ಈ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಕೂಡ ಬಹಳ ವಿಷಾದಕರ ಯಾವುದೋ ಒಂದು ಭಾಗದ ಮೀನುಗಾರರು ಹೊಸ ನಮ್ಮ ನಮಗೆ ಸೀಮಿತ ಎಂಬಂತೆ ಪ್ರತಿಬಿಂಬಿಸ್ತಾ ಇರುವಂಥ ಸೊ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳಿಕೊಂಡಾಗ ನಿಮ್ಮ ನಿಮ್ಮಲ್ಲಿ ಸರಿಯಿಲ್ಲ ಎಂಬ ವಿಚಾರ ಕೂಡ ನಮ್ಮ ಗಮನಕ್ಕೆ ತರ್ತಿದ್ದಾರೆ ಹಾಗಾದರೆ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕೂಡ ನಾವು ಪ್ರಶ್ನೆ ಮಾಡಿದ್ದೇವೆ
ಆ ಸರ್ಕಾರದಿಂದ ಇಲ್ಲಿ ತನಕ ಅರವತ್ತ 4 ಕೋಟಿ 80 ಲಕ್ಷ ಮಂಜೂರಾಗಿರುವಂತ ಇದು ಸರ್ಕಾರದ ಸ್ವತ್ತು. 64 ಕೋಟಿ 80 ಲಕ್ಷ ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ ಇದು ನಮ್ಮ ಮೀನುಗಾರಿಕೆ ಪ್ರಯೋಜನ ಬಾರದೇ ಇದೆ. ಬಹುಶಃ ಸರ್ಕಾರದ ಇಷ್ಟು ಹಣ ಪೌಲಾಗು ಬಹುಶಃ ಇದು ಯಾತಕ್ಕೋಸ್ಕರಾಗಿ ಈ ಬಂದರು ಮಾಡಿದ್ರು. ಬಹುಶಃ ಇದೊಂದು ಪ್ರಶ್ನಾರ್ಥಕವಾಗಿ ನಮಗೆ ತೋರ್ತಾ ಇದೆ. ಇನ್ನಾದರೂ ಸರ್ಕಾರ ಆಗಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಕೆಲಸ ಕಾರ್ಯ ಸ್ಟಾರ್ಟ್ ಮಾಡಿದ್ರೆ ಈಗಾಗಲೇ ನಾವು ಏನು 17ನೇ ತಾರೀಕಿಗೆ ನಾವು ಈ ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದ್ದೇವೆ ಇದನ್ನು ಈ 17ನೇ ತಾರೀಕಿನ ಒಳಗಡೆ ಕೆಲಸ ಚಾಲನೆ ಕೊಡದೇ ಇದ್ರೆ ನಾವು ಮುಂದಿನ ದಿನದಲ್ಲಿ 17ನೇ ತಾರೀಕಿಗೆ ಬಹುಶಃ 17ನೇ ತಾರೀಕಿನ ಒಳಗಡೆ ಈ ಕೆಲಸಕ್ಕೆ ಏನಾಗಲಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಾಗ ಚಾಲನೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರು ಆ ಕೆಲಸಗಳಿಗೆ ಚಾಲನೆ ಕೊಡದೇ ಇದ್ರೆ 17ನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡೋದ್ರಲ್ಲಿ ಎರಡು ಮಾತಿದೆ. ಅದು ಕೋವಿಡ್ ಈ ಸಂದರ್ಭದಲ್ಲಿ ಅಧಿಕಾರಿಗಳೇ ಆಗಿರ್ಬೋದು ನಾವು ಮನವಿ ಕೊಟ್ಟಿದ್ರು ಕೂಡ ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮನ್ನು ಕರೆದೆ ಮಾತಾಡಿಸಲಿಲ್ಲ. ಬಹುಶಃ ಇವತ್ತು ಕೂಡ ಸಭೆ ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಗಮನಕ್ಕೆ ಬಹುಶಃ ನಿನ್ನೆ ಸಂಜೆ ಗೊತ್ತು ನಮ್ಗೆ ಅಧಿಕೃತವಾಗಿ ಬನ್ನಿ ಅಂತ ಕೂಡ ಹೇಳಿದ್ರು. ಇವತ್ತು ಬೆಳಿಗ್ಗೆ ನಮ್ಮ ಹಿಂದಲ್ಲಿ ಒಂದು ಮೀಟಿಂಗ್ ಇದೆ ನಮ್ಮ ಬನ್ನಿ ಅಂತ ಹೇಳಿ ಕೂಡ ನಮ್ಮ ಗಮನಕ್ಕೆ ತಂದಿದ್ರು. ಆದರೆ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಅದು ಕೂಡ ನಾವು ಹೋಗಿ ಬಂದಿದ್ದೇವೆ. ಇನ್ನಾದರೂ ಯಾಕಂದ್ರೆ ನಮಗೆ ಇದನ್ನು ಹೊಂದಿಕೊಂಡಿರುವಂಥವ್ರು 10,000 ಜನ ಮೀನುಗಾರರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಇದೆಲ್ಲ. ಮತ್ತೆ ಮಹಿಳೆಯರಿಗೆ ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ. ಮತ್ತೆ ಸಮಾಜದ ವ್ಯವಸ್ಥೆಯ 4ನೇ ಅಂಗವಾಗಿರ್ತಕ್ಕಂಥ ತಮ್ಮ ಪತ್ರಿಕಾ ಮಾತಾದ್ರೆ ಏನು ಇಲ್ಲಿ ಕೂಡ ಸರ್ಕಾರದ ಅಲಾಟ್ಮೆಂಟ್ ಸ್ಟಾರ್ಟಿಂಗ್ ಆಗಿದ್ದು ಹರಾಜು ಪ್ರಾಂಗಣ ಅವರು ಹೇಳುದು ಹೇಗೆ ಅಂತ ಹೇಳಿದ್ರೆ ಆ ಕಡೆ ಕೂಡ ಒಂದು ಹರಾಜು ಪ್ರಾಂಗಣ ಇದೆ. ಅಲ್ಲಿ 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 ಮೀನ್ ಖಾಲಿ ಮಾಡ್ಲಿಕ್ಕೆ ಒಂದು ಜಡ್ಡಿ ಇದೆ ಆ ಶಾಲೆ ಅದು ಶಾಲೆ ಹತ್ತಿರ. ಅವರು ಏನು ಹೇಳುದು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಯೂನಿಟ್ ಇರುವುದು ಖಾಲಿ 5 ಯೂನಿಟ್ ಮಾತ್ರ. 1 ಯೂನಿಟ್ ಅಲ್ಲಿ ಸರಾಸರಿ 30 ಜನ ಇರ್ತಾರೆ. ನಮ್ಮಲ್ಲಿ 33 ಯೂನಿಟ್ ಇದೆ. ಅದೇ ರೀತಿ ಕತ್ತಲೆ ದೋಣಿ ಇರ್ಬೋದು ಪಟ್ಟಿಮಲೆ ದೋಣಿ ಇರ್ಬೋದು ಇವೆಲ್ಲ ಸೇರಿ 800ಕ್ಕೂ ಮಿಕ್ಕಿ ದೋಣಿಗಳಿರುವಂತ ಸರಾಸರಿ ಪ್ರತಿದಿನ 3,500 ರಿಂದ 4,000 ಜನ ನಾವು ಪ್ರತಿನಿತ್ಯ ಮೀನುಗಾರಿಕೆ ಮಾಡ್ತೇವೆ. ಆ ಭಾಗದಲ್ಲಿ ಅವ್ರದ್ದು ಯೂನಿಟ್ ಇರುವಂಥದ್ದು 5, ಕಾಂತಲೆ ಪಟ್ಟಿಯಲ್ಲಿ ಇದೆಲ್ಲ ಸೇರಿ ಒಂದು 25 ಅಂತ ಹೇಳಿದ್ರೆ ಸಾಧಾರಣ ಒಂದು 200-250 ಜನ ಮೀನುಗಾರಿಕೆ ಮಾಡುದು. ನಮ್ಮಲ್ಲಿ 2,500 ರಿಂದ 4,000 ಜನ ಅವ್ರು ಹೇಳಿದ್ರು ನಾವು ತಂದಂತ ಮೀನನ್ನ ಪೂರ್ತಿ ಅವ್ರು ವಿರೋಧ ಮಾಡಿದ್ರೆ ಅಥವಾ ಮನವಿಗಳನ್ನು ಸರ್ಕಾರ ಕೊಟ್ಟಿದೆ. ಪ್ರಥಮವಾಗಿ ನಾವು ಇಲ್ಲಿ ಮೀನು ವಹಿವಾಟು ಮಾಡಲಿಕ್ಕೆ ಬರ್ತಾ ಇರುವಾಗ ಅವರು ನಮಗೆ ವಿರೋಧ ಮಾಡಿದ್ರು. ನಾವು ಪ್ರಥಮವಾಗಿ ಸ್ಟಾರ್ಟಿಂಗಲ್ಲಿ ಶಿರೂರಲ್ಲಿ ಒಂದು 2-3 ವರ್ಷದಿಂದ ಕಳೆದಲ್ಲಿ ನಾವು ಮೀನ್ ಮಾರ್ಕೆಟಿಂಗ್ ಮಾಡ್ತಿದ್ವಿ. ಕೊರೋನಾ ಬಂದಿರೋದ್ರಿಂದ ಅದು ನಮಗೆ ಅಲ್ಲಿ ಡಿಸ್ಟೆನ್ಸ್ ಯಾಕಂದ್ರೆ ಪರ ಊರಿಗೆ ಬರಲಿಕ್ಕೆ ಸ್ವಲ್ಪ ಇದಾಗಿ ಆ ನಂತರ ನಾವೆಂತ ಮಾಡ್ತೋ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವರು ನಮಗೆ ಅಡ್ಡ ಹಾಕಿದ ನಂತರ ನಾವು ಸಂಬಂಧಪಟ್ಟ ಇಲಾಖೆ ಇರ್ಬೋದು ಜನಪ್ರತಿನಿಧಿಗಳು ಕೂಡ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ತಂದಾವಾಗ ಆ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆ ಕೂಡ ಆಯಿತು. ಆ ನಂತರ ಡಿಸಿ ಆಫೀಸರ್ ಕೂಡ ಮೀಟಿಂಗ್ ಮಾಡಿ ಅವರು ಹರಾಜು ಪ್ರಾಂಗಣದಲ್ಲಿ ಏನು ನಮ್ಮ ಈ ರಾಣಿವಲ್ಲ ಮೀನುಗಾರರು ಒಕ್ಕೂಟ ಏನು ಮಾರ್ಕೆಟಿಂಗ್ ವಿಭಾಗ ಮಾಡ್ತಾ ಇದೆ ಅವರು ಹರಾಜು ಪ್ರಾಂಗಣದಲ್ಲಿ ಮಾಡಿದರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎಂಬ ವಿಚಾರ ಕೂಡ ಆ ಭಾಗದವರು ಹೇಳಿದರು. ಅದೇ ನಂತರ ಡಿಸಿ ಆಫೀಸರ್ ಮೀಟಿಂಗ್ ಆದವಾಗ ಸರ್ಕಾರದ ಆದೇಶದಂತೆ ನೀವು ಹರಾಜು ಪ್ರಾಂಗಣ ಬಿಟ್ಟು ಹೊರಗಡೆಯಲ್ಲೂ ಮೀನು ವಹಿವಾಟು ಮಾಡಲಿಕ್ಕೆ ಎಂಬ ಆದೇಶ ಕೂಡ ನಮಗೆ ಕೊಟ್ಟಿದ್ರು. ಅದೇ ಪ್ರಕಾರ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಆದರೂ ಕೂಡ ಆಗಿಂದಾಗ ತೊಂದರೆ ತೊಡಕು ಆಗ್ತಾನೆ. ಮಧ್ಯದಲ್ಲಿ ನದಿಯಲ್ಲಿ ದೋಣಿಯನ್ನು ಅಡ್ಡಗಟ್ಟಿದ್ದಾರೆ. ದೋಣಿಯನ್ನು ಅಡ್ಡಗಟ್ಟಿದಾಗ ನಾವು ಸಂಬಂಧಪಟ್ಟ ಇಲಾಖೆಗೆ ಹೇಳಿದಾಗ ಆವಾಗ ನಮ್ಮ ಭಾಗದ ದೋಣಿಗಳ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ನಮ್ಮ ಭಾಗದವರು ಸಾಧಾರಣ ದೋಣಿಯಲ್ಲಿ ಇದ್ದದಲ್ಲದೆ ಮೇಲುಗಡೆ 5,500 ಜನ ನಮ್ಮ ಭಾಗದವರು ಇದ್ದರು. ಆ ಸಮಯದಲ್ಲಿ ಅವರು ಇರೋದು ಕಾರ್ಯ 400ರಿಂದ 500 ಜನ ಆ ಭಾಗದವರು ಇದ್ದರು. ನಮಗೆ
ಮೀನು ತಕೊಂಡು ಇಲ್ಲಿ ಹರಾಜು ಪ್ರಾಂಗಣ ಬರಲಿಕ್ಕೆ ಅಡ್ಡವಾಗಿ ನಿಂತಿದ್ದಾರೆ. ಆದರೆ ನಮಗೆ ಈ ಕಡೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದು ಪೊಲೀಸ್ ಇಲಾಖೆ ಇರ್ಬೋದು ಮೀನುಗಾರಿಕೆ ಇಲಾಖೆ ಹೇಳಿದಾಗ ಕೂಡ ಅವರೆಲ್ಲ ಸ್ಪಾಟಿಗೆ ತಹಸೀಲ್ದಾರರು ಸೇರಿ ಎಲ್ಲರೂ ಕೂಡ ಸ್ಪಾಟಿಗೆ ಬಂದು ಸ್ಪಾಟಿಗೆ ಬಂದು ಅವರು ಕೂಡ ಆಭಾರ ಜನ ರಿಕ್ವೆಸ್ಟ್ ಮಾಡಿ ಅಡ್ಡವಾಗಿ ಕಟ್ಟಿದಂಥ ದೋಣಿಯನ್ನು ನೀವು ತೆಗೀರಿ ಅಂತ ಅವರು ಆದರೂ ಕೂಡ ಅವರು ತೆಗಿಲಿಲ್ಲ. ಸರಿಸುಮಾರು 5-6 ತಾಸು ನಮ್ಮನ್ನು ಅಡ್ಡಗಟ್ಟಿದ್ದಾರೆ. ನಮ್ಮ ಭಾಗದ 5,000 ಜನ ಇದ್ರು ಕೂಡ ನಾವು ಎಲ್ಲೂ ಕೂಡ ಕಾನೂನು ಮೀರಿ ಎಲ್ಲೂ ಕೂಡ ಹೋಗಲಿಲ್ಲ. ಯಾಕಂದ್ರೆ ಅಲ್ಲಿ ಆ ಸಂದರ್ಭದಲ್ಲಿ DYSP ಕೂಡ ಇದ್ರು, ಮೀನುಗಾರಿಕಾ ಇಲಾಖೆ ಕೂಡ ಇತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತು, ತಹಸೀಲ್ದಾರರು ಕೂಡ ಇತ್ತು. ಅವರು ಕೂಡ ನಮಗೆ ನೀವು ರೈಟ್ ಸೈಡಲ್ಲಿದ್ದೀರಿ, ಯಾವುದೇ ಕಾರಣ ನೀವು ಕಾನೂನು ಕೈ ತಗೊಳ್ಬಾರ್ದು ಅಂತ ಹೇಳ್ತಾವರು ಕೂಡ ನಾವು ಯಾವುದೇ ರೀತಿಯ ಕಾನೂನು ಕೈ ಕ್ರಮ ಕೂಡ ತಗೊಳ್ಳಿದ್ದೀವಿ. ಆವಾಗ ಆ ಸಂದರ್ಭದಲ್ಲಿ ತಹಸೀಲ್ದಾರರು ಕೂಡ ಅವರಿಗೆ ಮನ ಒಲಿಸ್ಲಿಕ್ಕೆ ಕೂಡ ಹೋಗಿದ್ದಾರೆ. ಆದರೂ ಕೂಡ ಅವ್ರ ಮಾತು ಕೂಡ ಕೇಳಿ ಕೊನೆ ಹಂತದಲ್ಲಿ ದೋಣಿ ರಿಮೂವ್, ಯಾಕಂದ್ರೆ ನಾವು ಅಡ್ಡಗಟ್ಟಿ ಅವರು 5-6 ತಾಸು ಆದ ಮೇಲೂ ಕೂಡ ನಮ್ಮವರು ದೋಣಿ ಮುಂತರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಆವಾಗ ಪೊಲೀಸರು ಕೂಡ ಅವರಿಗೆ ದೋಣಿ ರಿಮೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದೋಣಿ ರಿಮೂವ್ ಮಾಡಿ ಕೇಳಿದಾಗ ಅವರು ಕಲ್ಲು ಮತ್ತು ಚಪ್ಪಾಲೆ ಎಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ನಂತರ ಲಾಠಿ ಚಾರ್ಜ್ ಆಯಿತು, ದೋಣಿ ರಿಮೂವ್ ಆಯಿತು. ಸರಳವಾಗಿ ನಮ್ಮ ಭಾಗದ ದೋಣಿಯನ್ನು ಈ ಕಡೆ ತಂದು ಅಲ್ಲಿಂದ ಮೀನ ವಹಿವಾಟನ್ನು ಮಾಡ್ತಾ ಬಂದಿದ್ದೀವಿ. ಅಂದರೆ ನಮ್ಮ ಭಾಗದ ಜನರಿಗೆ ಇಲ್ಲಿ ತನಕ ಒಂದಲ್ಲ ಒಂದು ರೀತಿ ತೊಂದರೆ ತೊಡಕು ಆಗ್ತಾ ಇದ್ರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೂಡ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿರೋದು ನಮ್ಮ ದೌರ್ಭಾಗ್ಯ. ಇನ್ನಾದರೂ ಕಿರುಬಂದರಿಗೆ ಸ್ಪೆಷಲ್ ಆಗಿ ನೀವು ಏನು ಯೋಜನೆಯನ್ನ ಅಥವಾ ಕಾನೂನು ಅಂತ ಮಾಡೋದು ಬೇಡ. ಏನು ಕರ್ನಾಟಕ ರಾಜ್ಯದಲ್ಲಿ ಈಗ 3 ಜಿಲ್ಲೆ ಬೇಡಿಕೆಯ ಒಟ್ಟಿಗೆ ಹೋರಾಟ, ಅಧಿಕಾರಿಗಳ ವೈಫಲ್ಯ ವಿರುದ್ಧ ಹೋರಾಟ ಮಾಡಬೇಕು. ನಾವು ಒಟ್ಟಾಗಿ 14 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ ಇವತ್ತಿನ ಇದೀಗ ರಮಾನಾಥ ರೈ ಕಾಲದಿಂದ ಈ ಜಾಗಣ ನಡೀತು. ಇಷ್ಟು ಆಗಿದ್ದು ಕೂಡ ಒಂದು 5,000-6,000 ಜನರು ಮೀನುಗಾರರು ಈಗ ಅವರು ಮಧ್ಯದಲ್ಲಿ ಸ್ಥಗಿತ ಮಾಡಿದ್ರೆ 5,000ಕ್ಕೂ ಮೆಕ್ಕಿ ನಾವು ಮೀನುಗಾರರು ಒಟ್ಟಾಗಿ ಬೃಹತ್ ಉಗ್ರವಾದ ಹೋರಾಟವನ್ನು ಮುಂದಿನ ದಿನ ಮಾಡ್ತೇವೆ. ಬ್ರೇಕ್ ವಾಟರ್ ಅಲ್ಲಿ ಎಂತ ವರ್ಕ್ ನಮ್ಮನ್ನೆಲ್ಲ ಕರೆಸಿ ಮಾತಾಡಿ ಕೆಲಸ ವರ್ಕ್ ಸ್ಟಾರ್ಟ್ ಮಾಡ್ತೇನೆ. ಆ ಒಂದು ಅವ್ರ ಎಲ್ಲ ಮಾತಿನ ಭರವಸೆ ಮೇಲೆಗೆ ನಾವು ಮೂಕ ಬೇಚಿದ್ರಂತೆ ಇಷ್ಟು ತನಕ ಸುಮ್ಮನೆ, ಯಾಕಂದ್ರೆ ಏನು ಮಾಡ್ಬೋದು ಅನ್ಕೊಂಡು. ಆದರೆ ಇವತ್ತು ಮಾಡದೆ ಇರುವುದರಿಂದ ಹೊಸ ಇಂಥ ಒಂದು ಪ್ರತಿಭಟನಾ ಹಂತಕ್ಕೆ ಇಳಿಬೇಕಾಗುತ್ತೆ ಅಂತ ಮಾಡ್ತಾರೆ. ಅವ್ರದ್ದು ಹೆಚ್ಚು ಕಡಿಮೆ ಅವ್ರದ್ದು ಮೋಸ ಆಗಿರೋದು 32 ಲಕ್ಷ ಸರ್ಕಾರ 32 ಲಕ್ಷ ಖರ್ಚು ಅವ್ರದ್ದು ಲಾಸ್ ಆಗಿದೆ. ಸರ್ಕಾರದಿಂದ ಅವರಿಗೆ ಹಣ ಬಿಡುಗಡೆ ಆಗಿರೋದು 1 ಲಕ್ಷ. ಅದೇ ರೀತಿ ಇನ್ನಿತರ ಅದೇ ದಿನ ಕೂಡ ಸಾಗರ ದೀಪ, ಅಕ್ರಮಠ ಯಕ್ಷೇಶ್ವರಿ ಇಂಥ ಒಂದು 3-4 ದೋಣಿಗಳು ಡ್ಯಾಮೇಜ್ ಆಗಿದೆ. ಹೊಸ ಅವರು ಅರ್ಜಿ ಮೂವ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ ಅಂತ ಹೇಳಿದ್ರೆ 32 ಲಕ್ಷ ಡ್ಯಾಮೇಜ್ ಆಗಿರೋರಿಗೆ ಬಂದಿರೋದು 1 ಲಕ್ಷ.